ಸೊ ಆ ಎಲ್ಲರೂ ಹೇಗಿದ್ದೀರಾ, ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮಗೆ ಡೆಡ್ಪೂಲ್ 3 ಟೀಸರ್ನ ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಡೆಡ್ಪೂಲ್ 3 ಟೀಸರ್ನ ಫ್ರೇಮ್ ಬೈ ಫ್ರೇಮ್ ನೀಟಾಗಿ ಬ್ರೇಕ್ ಡೌನ್ ಮಾಡ್ಕೊಂಬರೋಣ. ಗುರು, ವಿಡಿಯೋ ಸ್ವಲ್ಪ ಲೆಂತ್ ಇರ್ಬೋದು, ನನ್ನವೆಲ್ಲ ವಿಡಿಯೋಗಳು ತುಂಬ ಲೆಂತಿನ ಇರ್ತವೆ, ಅದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಬಟ್ ಡೋಂಟ್ ಸ್ಕಿಪ್ ದ ವಿಡಿಯೋ ಪ್ಲೀಸ್. 28 ಸೆಪ್ಟೆಂಬರ್ 2022 ನಮ್ಮ ರ್ಯಾನ್ ರೆನಾಲ್ಡ್ಸ್ ಅವರು ಅವರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಹ್ಯೂಗ್ ಜಾಕ್ಮ್ಯಾನ್ ಅವರ ಜೊತೆ ಡೆಡ್ಪೂಲ್ 3 ಮೂವಿಯ ಅಪ್ಡೇಟ್ ಮಾಡ್ತಾರೆ. ಗುರು, 2022 ಇವಾಗ 2024, ಈ ಒಂದು ವರ್ಷ ಗ್ಯಾಪ್ ಅಲ್ಲಿ ನಾವು ಈ ಮೂವಿ ಮೇಲೆ ಏನೇನೆಲ್ಲ ರೂಮರ್ಸ್ ಗಳನ್ನ ನೋಡಿದೀವಿ, ಎಷ್ಟೆಲ್ಲ ಅಪ್ಡೇಟ್ಸ್ ಗಳು ಲೀಕ್ಸ್ ಗಳನ್ನ ನೋಡ್ತಾ ಇದೀವಿ ಅಂತಂದ್ರೆ, ಒಂದು ವರ್ಷ ನಾವು ಕಂಪ್ಲೀಟ್ ಆಗಿ ಡೆಡ್ಪೂಲ್ ಅನ್ನುವ ಮೂವಿ ಬಗ್ಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಬಿಕಾಸ್ ನಾವು ಮಾರ್ವೆಲ್ ನ ಅಭಿಮಾನಿಗಳಲ್ವಾ. ಈಗ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ಯಾವುದಾದ್ರೂ ಒಂದು ಮೂವಿ ಇದೆ, ಅದು ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನ ಮತ್ತೆ ಒಂದು ಉತ್ತುಂಗದ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ಅಭಿಪ್ರಾಯ ನಮ್ಗೇನಾದ್ರೂ ಬಂದಿದ್ರೆ, ಅದು ಈ ಡೆಡ್ಪೂಲ್ 3 ಅನ್ನುವ ಒಂದು ಮೂವಿಯಿಂದ ಮಾತ್ರ. ಈ ಮೂವಿಯಿಂದ ಬರ್ತಾ ಇದ್ದಂತ ನಮಗೆ ಆ ಲೀಕ್ಸ್ ಅಪ್ಡೇಟ್ಸ್ ಗಳು ನಮ್ಮಲ್ಲಿ ಎಷ್ಟು ಉತ್ತೇಜನ ಕೊಡ್ತಾ ಇದ್ದು ಅಂತಂದ್ರೆ, ವಿ ಕ್ಯಾಂಟ್ ಡೈಜೆಸ್ಟ್ ದೋಸ್ ಲೀಕ್ಸ್ ಅಂಡ್ ಅಪ್ಡೇಟ್ಸ್. ಆದ್ರೆ ಈಗ ಆ ಮೂವಿಯ ಒಂದು ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಎಷ್ಟು ಕೂಲ್ ಅಂಡ್ ಆಸಮ್ ಆಗಿತ್ತು ಅಂತಂದ್ರೆ, ಅದ್ರ ಬಗ್ಗೆ ನಾನು ಟೀಸರ್ ಬಗ್ಗೆ ಹೋಗ್ಲಕ್ಕೆ ಮಾತುಗಳೇ ಇಲ್ಲ. ಅದೆಲ್ಲ ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಬಿಕಾಸ್ ನೀವು ಟೀಸರ್ ನ ಕನ್ನಡದಲ್ಲಿ ನೋಡಿದ್ದೀರಾ. ಆ ಕನ್ನಡ ಡಬ್ಬಿಂಗ್ ಟೀಸರ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರಾದರೂ ನೋಡಿಲ್ಲ ಅಂತಂದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಐ ಬಟನ್ ಅಲ್ಲಿ ಕೂಡ ಹಾಕಿರ್ತೀನಿ, ಮತ್ತೆ ಎಂಡ್ ಸ್ಕ್ರೀನ್ ಅಲ್ಲೂ ಕೂಡ ನಿಮ್ಗೆ ಆ ವಿಡಿಯೋನ ನಾನು ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಡೆಡ್ಪೂಲ್ 3 ಟೀಸರ್ ಕಡೆ ಹೋಗೋಣ. ಸಾರಿ, ಇದು ಡೆಡ್ಪೂಲ್ 3 ಅಲ್ಲ, ಡೆಡ್ಪೂಲ್ ಅಂಡ್ ವೂಲ್ವರಿನ್ ಟೀಸರ್ ಬ್ರೇಕ್ ಡೌನ್ ಕಡೆ ಹೋಗೋಣ, ಫ್ರೇಮ್ ಬೈ ಫ್ರೇಮ್. ಟೀಸರ್ ನ ಆರಂಭದಿಂದ ನೋಡ್ಕೊಂತ ಹೋದ್ರೆ, ಟೀಸರ್ ನ ಮೊದಲನೇ ಫ್ರೇಮ್ ಅಲ್ಲೇ ನಮಗೆ ನಮ್ಮ ವೇಡ್ ವಿಲ್ಸನ್ ಅವರ ಬರ್ತ್ಡೇಗೆ ಅವರ ಫ್ರೆಂಡ್ಸ್ ಗಳೆಲ್ಲ ಸೇರಿ ಒಂದು ಕೇಕ್ ಅನ್ನ ತಂದು ಕಟ್ ಮಾಡಿಸ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದು. ಆ ಕೇಕ್ ಮೇಲೆ ಇರುವಂತಹ ಒಂದು ಫೋಟೋನ ನಾವು ಗಮನಿಸಿದ್ರೆ, ಆ ಫೋಟೋದಲ್ಲಿ ನಾವು ಯಾರ್ಯಾರಿದ್ದಾರೆ ಅಂತ ಕೂಡ ಮೆನ್ಷನ್ ಮಾಡಬಹುದು. ಆ ಫೋಟೋದಲ್ಲಿ ಡೆಡ್ಪೂಲ್ 2 ಅಲ್ಲಿ ಇದ್ದಂತಹ ಎಲ್ಲಾ ಡೆಡ್ಪೂಲ್ ನ ಫ್ರೆಂಡ್ಸ್ ಗಳು ಇದ್ದಾರೆ, ಆದ್ರೆ ಒಬ್ಬನ್ನ ಬಿಟ್ಟು. ಮುಖ್ಯವಾಗಿ ಇವನೇ ಅಲ್ವಾ ನಮ್ಮ ಡೆಡ್ಪೂಲ್ ಗೆ ಫ್ರೆಂಡ್ ಆಗಿದ್ದಿತ್ತು ಅಂದ್ರೆ, ಈಗ ಈ ವ್ಯಕ್ತಿ ಯಾಕೆ ನಮ್ಮ ಡೆಡ್ಪೂಲ್ ಜೊತೆ ಇಲ್ಲ ಅಂತ ಅಂದ್ರೆ, ಈತ ನಿಜ ಜೀವನದಲ್ಲಿ ಅಂದ್ರೆ ಅವನ ರಿಯಲ್ ಲೈಫ್ ಅಲ್ಲಿ ಆತ ತುಂಬಾ ಕಾಂಟ್ರವರ್ಸಿಗಳನ್ನ ಫೇಸ್ ಮಾಡ್ತಾ ಇದ್ದಾನೆ, ಅದರಿಂದ ಈತನ ಈ ಮೂವಿಯಿಂದ ಕೈ ಬಿಡಲಾಗಿದೆ. ಹಾಗೆ ಅದೇ ನಮ್ಮ ಬ್ಲೆಂಡ್ ಆಲ್ವೆನೆಸ್, ಅದೋಪಿಂದರ್, ಯು ಕಿಯೋ, ಮೆಗಾಸೋನಿಕ್ ಟೀನೇಜ್ ವಾರ್ ಹೆಡ್, ಮತ್ತೆ ಕೊಲಾಸಸ್, ಪೀಟರ್ ನ ನಾವು ಇಲ್ಲಿ ಗಮನಿಸಬಹುದು. ಆದ್ರೆ ಡೆಡ್ಪೂಲ್ 2 ಮೂವಿ ಎಲ್ಲ ನಾವು ನೋಡಿದೀವಿ, ಶಾಟರ್ ಸ್ಟಾರ್ ಇಲ್ಲಿ ಕರೆಂಟ್ ಹೊಡೆದು ಸತ್ತೋಗ್ತಾನೆ, ಆದ್ರೆ ಇಲ್ಲಿ ಪಿಪಿ ಉದ್ಕೊಂಡು ನಿಂತಿದ್ದಾನೆ ಅಂತಂದ್ರೆ, ಇದರ ಅರ್ಥ ಏನಂತಂದ್ರೆ, ಡೆಡ್ಪೂಲ್ 2 ಪೋಸ್ಟ್ ಕ್ರೆಡಿಟ್ಸ್ ನಾವೆಲ್ಲ ನೋಡಿದೀವಿ, ನಮ್ಮ ಎಕ್ಸ್ ಫೋರ್ಸ್ ಅಲ್ಲಿ ಇದ್ದಂತ ಎಲ್ಲ ಮೆಂಬರ್ ಗಳನ್ನು ನಮ್ಮ ವೇಡ್ ವಿಲ್ಸನ್ ಅಂದ್ರೆ ನಮ್ಮ ಡೆಡ್ಪೂಲ್ ಇಲ್ಲಿ ಕಾಪಾಡಿದ್ದಾನೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಆದ್ರೆ ಪೋಸ್ಟ್ ಕ್ರೆಡಿಟ್ಸ್ ನಲ್ಲಿ ಮಾತ್ರ ನಾವು ಪೀಟರ್ ನ ಕಾಪಾಡೋದನ್ನ ನೋಡಿದೀವಿ, ಆದ್ರೆ ಇಲ್ಲಿ ನಮ್ಮ ಡೆಡ್ಪೂಲ್ ಅವ್ರ ಎಲ್ಲಾರನ್ನು ಕಾಪಾಡಿದಾನೆ. ಹಾಗೆ ಮುಂದೆ ಹೋದ್ರೆ ನಮ್ಮ ಡೆಡ್ಪೂಲ್ ಗೆ ಕೂದಲಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಅದು ವಿಗ್ ಅಂತ ನಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ, ಆದ್ರೆ ಅವನ ವಿಗ್ ಹಾಕೊಳ್ಳುವಂತಹ ಅರ್ಥ ಏನ್ ಕೊಡ್ತಾ ಇದೆ ಅಂತಂದ್ರೆ, ಈ ಇಸ್ ಎಂಜಾಯಿಂಗ್ ಇಸ್ ಲೈಫ್, ಈ ಇಸ್ ವರಿಯಿಂಗ್ ಇಸ್ ಲೈಫ್. ಯಾಕಂತಂದ್ರೆ ಅವನು ಅವನ ಒಂದು ಪರ್ಫೆಕ್ಟ್ ಜೀವನ ಜೀವಿಸೋದಿಕ್ಕೆ ಪ್ರಯತ್ನ ಪಡ್ತಾನೆ, ಅವನಿಂದ ಯಾರಿಗೂ ಏನು ಹಾನಿ ಆಗಬಾರದು, ಅವನ ಟೈಮ್ ಲೈನ್ ಗಳನ್ನೆಲ್ಲ ಅವನು ಕ್ಲೀನ್ ಮಾಡ್ಕೊಂಡ್ಬರ್ತಾನೆ. ಅದರಿಂದ ನಮ್ಮ ವೇಡ್ ವಿಲ್ಸನ್ ಅಂದ್ರೆ ನಮ್ಮ ಡೆಡ್ಪೂಲ್ ಈಗ ಸಂಪೂರ್ಣವಾಗಿ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿದ್ದಾನೆ. ಗುರು, ಹಾಗೆ ನಾವು ನಮ್ಮ ನೆಕ್ಸ್ಟ್ ಫ್ರೇಮ್ ಕಡೆ ಹೋದ್ರೆ, ಅಲ್ಲಿ ನಮ್ಮ ವೇಡ್ ವಿಲ್ಸನ್ ಅವರು ತಮ್ಮ ಬರ್ತ್ಡೇ ಪಾರ್ಟಿನ ಅವರ ರೂಮ್ ಅಲ್ಲಿ ಆಚರಿಸಬೇಕಾದ್ರೆ ಅವರ ಡೋರ್ ನಾಕ್ ಆಗುತ್ತೆ. ಆ ಡೋರ್ ನ ನಾಕ್ ಮಾಡಿದವರು ಯಾರು ಅಂತ ನೋಡೋದಿಕ್ಕೆ ಹೋದಾಗ ನಮಗೆ ಗೊತ್ತಾಗುತ್ತೆ, ಇವರು ಟಿವಿಯದ ಮಿನಿಟ್ಸ್ ಮೆನ್ಸ್ ಗಳು. ಅವರ ಯೂನಿಫಾರ್ಮ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಟಿವಿಯನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಆದ್ಮೇಲೆ ಯೂನಿಫಾರ್ಮ್ ಯಾವ ಲೆಕ್ಕ ಅಲ್ವಾ? ಲೋಕಿಯಿಂದ ಸಂಪೂರ್ಣ ಟಿವಿಯ ಬದಲಾಗಿರೋದ್ರಿಂದ ಇಲ್ಲಿ ಟಿವಿಯದ ಏಜೆಂಟ್ ಗಳು ಅಂತಂದ್ರೆ ಆ ಮಿನಿಟ್ಸ್ ಮೆನ್ ಗಳು ಕೂಡ ಸಂಪೂರ್ಣವಾಗಿ ಅವರ ಕಾಸ್ಟ್ಯೂಮ್ ನ ಬದಲಾಯಿಸಿಕೊಂಡಿದ್ದಾರೆ. ಅವರನ್ನ ನೋಡಿದಂತಹ ನಮ್ಮ ಡೆಡ್ಪೂಲ್ ತುಂಬಾ ಶಾಕ್ ಆಗಿ ಆ ಡೋರ್ ನ ಕ್ಲೋಸ್ ಮಾಡಿ ಅವ್ರ ಕಡೆ ನೋಡ್ತಾನೆ. ಗುರು, ನಾವು ಇಲ್ಲಿ ಇನ್ನೊಂದು ರೆಫರೆನ್ಸ್ ನೋಡಬಹುದು, ಅದೇನು ಅಂತಂದ್ರೆ ನಮ್ಮ ಡೆಡ್ಪೂಲ್ ರೂಮ್ ಇದೆಯಲ್ಲ, ಅದರ ರೂಮ್ ನ ನಂಬರ್ 17. ನೀವು ಕಾಮಿಕ್ ಬುಕ್ ಅಲ್ಲಿ ಡೆಡ್ಪೂಲ್ ಇಶ್ಯೂ ನಂಬರ್ 17 ನೋಡಿದ್ರೆ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಡೆಡ್ಪೂಲ್ ಈ ಇಶ್ಯೂ ಅಲ್ಲಿ, ಈ ಕಾಮಿಕ್ ಬುಕ್ ಇಶ್ಯೂ ಅಲ್ಲಿ ಡೆಡ್ಪೂಲ್ ಎಕ್ಸ್ಮೆನ್ ಗಳನ್ನ ಜಾಯ್ನ್ ಆಗ್ತಾನೆ. ಈ ಮೂವಿಯಲ್ಲೂ ಕೂಡ ಎಕ್ಸ್ಮೆನ್ ಗಳು ತುಂಬಿ ತುಳುಕಾಡ್ತಾ ಇರೋದ್ರಿಂದ ಇದು ಒಂದು ರೆಫರೆನ್ಸ್ ಅಂತ ನಾವು ತಿಳ್ಕೋಬಹುದು. ಇದೇನ ಅಷ್ಟೊಂದು ಮೇಜರ್ ರೆಫರೆನ್ಸ್ ಅಲ್ಲ. ಸೊ ಮುಂದಿನ ಫ್ರೇಮ್ ಕಡೆ ಹೋಗೋಣ. ಗುರು, ಮುಂದಿನ ಫ್ರೇಮ್ ಬಗ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ವಿಷಯದ ಮೇಲೆ ಡಿಸ್ಕಷನ್ ಮಾಡೋಣ. ಅದೇನು ಅಂತಂದ್ರೆ, ಡೆಡ್ಪೂಲ್ ಟೈಮ್ ಟ್ರಾವೆಲ್ ಮಾಡಿ ಅವನ ಎಲ್ಲಾ ಟೈಮ್ ಲೈನ್ ಗಳನ್ನು ಸರಿ ಮಾಡಿದಿತ್ತು ತುಂಬಾ ಅಂದ್ರೆ ತುಂಬಾ ಹಿಂದಿನ ಕಾಲದಲ್ಲಿ. ಆದ್ರೆ ಟಿವಿಯದವರು ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ ಅವನ್ನ ಹಿಡ್ಕೊಂಡು ಹೋಗೋದಿಕ್ ಬಂದಿದ್ದಾರೆ. ಇದು ಹೇಗ್ ಸಾಧ್ಯ ಅಂತ ನಾವು ನೋಡಿದ್ರೆ, ಈಗ ಟಿವಿ ಸಂಪೂರ್ಣವಾಗಿ ಬದಲಾಗಿದೆ, ಅದರಿಂದ ಟೈಮ್ ಲೈನ್ ಗಳು ಕೂಡ ತುಂಬಾ ಬದಲಾಗಿರೋದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಲೋಕಿ ಪ್ರತಿಯೊಂದು ಪಾಸಿಬಿಲಿಟೀಸ್ ಗಳನ್ನು ನಡೆಯೋದಿಕ್ಕೆ ಬಿಡ್ತಾ ಇದ್ದಾನೆ. ಅದರಿಂದ ಈ ಹೊಸ ಹೊಸ ಪಾಸಿಬಿಲಿಟೀಸ್ ಗಳಿಂದ ಯಾವುದೋ ಒಂದು ದೊಡ್ಡ ಥ್ರೆಟ್ ನಮ್ಮ ಟಿವಿಗೆ ಆಗ್ತಾ ಇದೆ. ಅದರಿಂದ ಟಿವಿಯದವರು ನಮ್ಮ ಡೆಡ್ಪೂಲ್ ನ ಹೆಲ್ಪ್ ನ ಪಡ್ಕೋತಾ ಇದ್ದಾರೆ. ಅವನು ಮಾಡಿದಂತಹ ನೆಕ್ಸಸ್ ಈವೆಂಟ್ ಗಳಾಗ್ಲಿ, ಅವನು
ಮಾಡಿದಂತಹ ಆ ಟೈಮ್ ಲೈನ್ ಗಳ ವೇರಿಯೇಷನ್ ಆಗ್ಲಿ ಟಿವಿಯದವ್ರಿಗೆ ಬೇಕಾಗಿಲ್ಲ. ಅವ್ರು ಹೇಳ್ತಾರೆ, ಮುಂದಿನ ಫ್ರೇಮ್ ಅಲ್ಲಿ ನಾವು ನೋಡಬಹುದು ನೀನೊಬ್ಬ ತುಂಬಾ ಸ್ಪೆಷಲ್ ಆಗಿರುವಂತಹ ವ್ಯಕ್ತಿ ಕಣಪ್ಪ, ನಿನಗೊಂದು ಅವಕಾಶ ಸಿಗ್ತಾ ಇದೆ, ಸೂಪರ್ ಹೀರೋಗಳಿಗೆಲ್ಲ ಹೀರೋ ಆಗುವಂತಹ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ಅಂತ ಅಂದ್ರೆ ನಮ್ಮ ಟಿವಿಯದವರು ಯಾವುದೋ ಒಂದು ವಿಷಯಕ್ಕೋಸ್ಕರ ನಮ್ಮ ಡೆಡ್ಪೂಲ್ ನ ಸಹಾಯನ ಪಡ್ಕೋತಾ ಇದ್ದಾರೆ ಅಷ್ಟೇ, ಬೇರೆ ಏನೇನು ಇಲ್ಲ. ನಾವೀಗ ಮುಂದಿನ ಫ್ರೇಮ್ ಕಡೆ ಹೋಗೋಣ. ಮುಂದಿನ ಫ್ರೇಮ್ ಅಲ್ಲಿ ನಾವು ನೋಡಬಹುದು ಒಬ್ಬ ವ್ಯಕ್ತಿ ನಮ್ಮ ಡೆಡ್ಪೂಲ್ ಮುಂದೆ ಕೂತಿದ್ದಾನೆ. ಇವನ್ ಯಾರು ಅಲ್ಲ, ನಮ್ಮ ಮೋಬಿಯಸ್ ನ ಫ್ಯೂಚರಿಸ್ಟಿಕ್ ವರ್ಜನ್ ಆದಂತಹ ಪ್ಯಾರಾಡಾಕ್ಸ್. ಈ ಕ್ಯಾರೆಕ್ಟರ್ ನ ಮ್ಯಾಥ್ಯೂ ಮ್ಯಾಕ್ಫಿಡನ್ ಅವರು ನಿಭಾಯಿಸ್ತಾ ಇದ್ದಾರೆ. ಈ ವ್ಯಕ್ತಿ ಬಗ್ಗೆ ನಾವು ಕಾಮಿಕ್ ಕಡೆ ನೋಡಿದ್ರೆ ಈತ ಬರೀ ಏಜೆಂಟ್ ಅಲ್ಲ, ಅನಾಲಿಸಿಸ್ಟ್ ಅಲ್ಲ, ಈತ ಒಬ್ಬ ಜಡ್ಜ್. ಮೋಬಿಯಸ್ ತನ್ನ ಜ್ಞಾನನ ಬೆಳೆಸ್ಕೊಂತ ಅವನು ಜಡ್ಜ್ ಆಗಿ ಬದಲಾಗ್ತಾನೆ. ಆಗ ಮೋಬಿಯಸ್ ಜಡ್ಜ್ ಆದಾಗ ಅವನ ಹೆಸರನ್ನ ಪ್ಯಾರಾಡಾಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋತಾನೆ ಇಷ್ಟೇ. ಇದನ್ನ ಬಿಟ್ಟರೆ ಕಾಮಿಕ್ಸ್ ಅಲ್ಲಿ ಈ ಒಂದು ನಿಖರವಾದಂತಹ ಕ್ಯಾರೆಕ್ಟರ್ ಮೇಲೆ ಯಾವುದೇ ಸುಳಿವುಗಳು ಇಲ್ಲ. ಆದರೆ ನಾವು ಈ ಟೀಸರ್ ಅಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿ ನಮ್ಮ ಮೋಬಿಯಸ್ ನ ಫ್ಯೂಚರ್ ವರ್ಜನ್ ಆಗ್ಲಿ ಅಥವಾ ಕಾಮಿಕ್ ಬುಕ್ ಅಕ್ಯುರೇಟ್ ಆಗಿ ಏನಾದ್ರೂ ಇದಾನ ಅಂತಂದ್ರೆ ಇಲ್ಲ. ಸಂಪೂರ್ಣವಾಗಿ ಕಾಮಿಕ್ಗೂ ಮೂವಿಗಳಿಗೂ ಡಿಫರೆನ್ಸ್ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಮುಂದಿನ ಫ್ರೇಮ್ ಅಲ್ಲಿ ನೋಡಬಹುದು ಅದೇ ವ್ಯಕ್ತಿ ನಮ್ಮ ಡೆಡ್ಪೂಲ್ ನ ಒಂದು ರೂಮ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದು ಎಲ್ಲಿ ಅಂತಂದ್ರೆ ಅದೇ ನಮ್ಮ ಸ್ಯಾಕ್ರೆಟ್ ಟೈಮ್ ಲೈನ್ ನ ಮಾನಿಟರ್ ಇತ್ತಂತಲ್ಲ ಅದೇ ರೂಮ್ ಗೆ. ಆದ್ರೆ ನಾವಿಲ್ಲಿ ನಮ್ಮ ಸ್ಯಾಕ್ರೆಟ್ ಟೈಮ್ ಲೈನ್ ನ ಮಾನಿಟರ್ ನ ಗಮನಿಸಬಹುದು. ಇಲ್ಲಿ ಲೋಕಿ ಕ್ರಿಯೇಟ್ ಮಾಡಿದ್ನಲ್ಲ ಅದೇ ರೀತಿ ಇದೆ. ಅದೇ ಹೊಸ ಹೊಸ ಬ್ರಾಂಚಸ್ ಗಳು ಲೋಕಿಯ ಮೂಲಕ ಹಾದು ಹೋಗ್ತಾ ಇರುವಂತಹ ಸಿಂಬಲ್ ಗಳು. ಆ ಹೊಸ ಹೊಸ ಬ್ರಾಂಚಸ್ ಗಳು ಹೊಸ ಹೊಸದಾಗಿ ಬೆಳೀತಾ ಇದಾವೆ. ಆದ್ರೆ ಸೆಂಟ್ರಲ್ ಒಂದು ಇನ್ಫಿನಿಟಿ ತರ ಸಿಂಬಲ್ ಇದೆಯಲ್ಲ, ಅದನ್ನ ನೀವು ಗಮನಿಸಿದ್ರ ನಮ್ಮ ಕ್ಯಾಂಗ್ ನ ಆ ಸಿಂಬಲ್ ಇತ್ತಲ್ಲ, ಅದೇ ಟೆಂಪೋರಲ್ ಲೂಮ್ ನ ಸಿಂಬಲ್ ಇತ್ತಲ್ಲ, ಅದು ಆರಿಜೆಂಟಲ್ ಆಗಿತ್ತು. ಆದ್ರೆ ಇದು ವರ್ಟಿಕಲ್ ಆಗಿದೆ. ಆದ್ರೂ ನಿಮ್ಗೆ ಇಲ್ಲೊಂದು ಡೌಟ್ ಪಡ್ತಾ ಇರಬಹುದು, ಬ್ರೋ ಇಲ್ಲಿ ಟೆಂಪೋರಲ್ ಲೂಮೇ ಇಲ್ವಲ್ಲ, ಇದನ್ನೆಲ್ಲ ನಮ್ಮ ಲೋಕಿನ ಕಂಟ್ರೋಲ್ ಮಾಡ್ತಾ ಇದನ್ನಲ್ಲ, ಈ ಸಿಂಬಲ್ ಗಳು ಯಾಕಿದಾವೆ ಅಂತ ನೀವು ನನ್ನನ್ನು ಕೇಳಿದ್ರೆ ಅದಕ್ಕೆ ನನ್ನದೇ ಆದಂತ ಒಂದು ಸೆಪರೇಟ್ ಥಿಯರಿ ಇದೆ. ಅದೇನಂತಂದ್ರೆ ಇದು ಟೆಂಪೋರಲ್ ಲೂಮ್ ಅಲ್ಲ, ಆ ಇನ್ಫಿನಿಟಿ ಸಿಂಬಲ್ ಇದೆಯಲ್ಲ ಅದನ್ನೇ ಲೋಕಿ ಅನ್ಕೊಂಡ್ಬಿಡಿ ಅಷ್ಟೇ, ಜಾಸ್ತಿ ಯೋಚನೆ ಮಾಡೋದು. ಹಾಗೆ ಮುಂದಿನ ಫ್ರೇಮ್ ಅಲ್ಲಿ ನೋಡಬಹುದು ನಮ್ಮ ವೇಡ್ ವಿಲ್ಸನ್ ಅವರು ಒಂದು ಬ್ಲೂ ಕಲರ್ ಯೂನಿಫಾರ್ಮ್ ಅಲ್ಲಿ ಇದ್ದಾರೆ. ಆ ಬ್ಲೂ ಕಲರ್ ಯೂನಿಫಾರ್ಮ್ ಟಿವಿ ಅದ ಅಥವಾ ಬೇರೆ ಏನಾದ್ರೂ ಇದೆಯಾ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಅದೇನಾದ್ರೂ ಟಿವಿಯದೇ ಆಗಿದ್ರೆ ನಮ್ಮ ಲೋಕಿ ತರ ನಮ್ಮ ವೇಡ್ ವಿಲ್ಸನ್ ಕೂಡ ಒಬ್ಬ ಕನ್ಸಲ್ಟೆಂಟ್ ಆಗಿ ನಮ್ಮ ಟಿವಿಯದವರು ಇಟ್ಕೊಂಡಿದ್ದಾರೆ. ಇನ್ನು ಮುಂದಿನ ಫ್ರೇಮ್ ಕಡೆ ಹೋದ್ರೆ ಒಂದು ಮಾನಿಟರ್ ಅಲ್ಲಿ ನಮಗೆ ನಮ್ಮ ಅವೆಂಜರ್ಸ್ ಗಳನ್ನ ತೋರಿಸ್ತಾ ಇದ್ದಾರೆ. ಏಜ್ ಆಫ್ ಅಲ್ಟ್ರಾನ್ ಮೂವಿದು ಮತ್ತೆ ಥಾರ್ ರ್ಯಾಗ್ನರಾಕ್ ಮೂವಿಯ ಸೀನ್ ಗಳನ್ನ ನಮ್ಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಅವುಗಳ ಜೊತೆ ಕ್ಯಾಪ್ಟನ್ ಅಮೆರಿಕಾ ದ ಫಸ್ಟ್ ಅವೆಂಜರ್, ಕ್ಯಾಪ್ಟನ್ ಅಮೆರಿಕಾ ವಿಂಟರ್ ಸೋಲ್ಜರ್, ಅವುಗಳ ಜೊತೆ ಡೆಡ್ಪೂಲ್ ಮೊದಲನೆಯ ಮೂವಿಯ ಪೋಸ್ಟ್ ಕ್ರೆಡಿಟ್ ಸೀನ್ ಕೂಡ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ಸೀನ್ ಬಗ್ಗೆ ಏನಾದ್ರೂ ಮಾತಾಡಬೇಕು ಅಂತಂದ್ರೆ ನಾವು ಸೆಪರೇಟ್ ವಿಡಿಯೋದಲ್ಲಿ ಮಾತಾಡೋದು ಚೆನ್ನಾಗಿರುತ್ತೆ, ಆದ್ರೂ ಸ್ವಲ್ಪ ಮಾತಾಡೋಣ. ಯಾಕಂತಂದ್ರೆ ಇದು ಬ್ರೇಕ್ ಡೌನ್ ವಿಡಿಯೋ ಅಲ್ವಾ, ಅದಾದ್ರೂ ಬೇಕೇ ಬೇಕು. ಅದರಿಂದ ನಮ್ಗೆಲ್ಲ ಗೊತ್ತೇ ಇದೆ, ಟೀಸರ್ ಅಲ್ಲೇ ಹೇಳಿದ್ದಾರೆ, ಈ ನಮ್ಮ ಪುಟ್ಟ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ನ ಡೆಡ್ಪೂಲ್ ಸಂಪೂರ್ಣವಾಗಿ ಬದಲಾಯಿಸಲಿದ್ದಾನೆ. ಕೆಲವು ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ಮೈನ್ ಈವೆಂಟ್ ಗಳಿದ್ದಾವೆ, ಅಲ್ಲಿಗೆ ಹೋಗಿ ನಮ್ಮ ಡೆಡ್ಪೂಲ್ ಏನೋ ಕೆಲವು ಘಟನೆಗಳನ್ನ ಬದಲಾಯಿಸ್ತಾನೆ. ಆದ್ರಿಂದ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಫ್ಯೂಚರ್ ಸ್ವಲ್ಪ ಬದಲಾಗುತ್ತೆ, ಸ್ವಲ್ಪ ಬದಲಾಗುತ್ತೆ ಅಂತಂದ್ರೆ ಯೋಚನೆ ಮಾಡಿ, ದ ಪಾಸಿಬಿಲಿಟೀಸ್, ವಿ ಕ್ಯಾನ್ ಸಿ ಅವರ್ ಐರನ್ ಮ್ಯಾನ್ ಬ್ಯಾಕ್ ಬ್ರೋ. ಅದೇ ಹೇಳ್ತೀರಾ ಬ್ರೋ ಅಂತ ನೀವು ನನ್ನನ್ನ ಕೇಳಿದ್ರೆ ಅದೇನಿಲ್ಲ, ಸಿಂಪಲ್ ಈವೆಂಟ್ ಗಳು ಚೇಂಜ್ ಆಗ್ತಾ ಇದಾವಲ್ಲ. ಅವೆಂಜರ್ ಎಂಡ್ ಗೇಮ್ ಅಲ್ಲಿ ನಡಿಬೇಕಾಗಿರುವಂತಹ ಘಟನೆಗಳು ಬದಲಾಗಬಹುದು, ಅಲ್ಲಿ ನಮ್ಮ ಐರನ್ ಮ್ಯಾನ್ ಸಾಯ್ದಲ್ಲೇ ಇರಬಹುದು, ಅಥವಾ ಏಜ್ ಆಫ್ ಅಲ್ಟ್ರಾನ್ ಮೂವಿಯಲ್ಲಿ ಅಲ್ಟ್ರಾನ್ ಅಲ್ಲಿ ನಮ್ಮ ವೇಡ್ ವಿಲ್ಸನ್ ಅವರು ಬೇಗ ನೆಗೆದು ಬಿಚ್ಚ ಹಾಕ್ಬಿಡ್ಬೋದು. ಒಟ್ನಲ್ಲಿ ಏನೋ ಒಂದಾಗುತ್ತೆ, ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ. ನಾವಿಷ್ಟು ದಿನ ಏನ್ ನೋಡ್ಕೊಂಡ್ ಬಂದಿದೀವೋ ಆ ಸಿನಿಮ್ಯಾಟಿಕ್ ಯೂನಿವರ್ಸು ಚೇಂಜ್ ಆಗ್ತಾ ಇದೆ ಅಂತಂದ್ರೆ ಯೋಚನೆ ಮಾಡಿ, ಎನಿಥಿಂಗ್ ಕ್ಯಾನ್ ಬಿ ಹ್ಯಾಪನ್. ಯಾಕೋ ಈ ಡೆಡ್ಪೂಲ್ ಅಂಡ್ ವೊಲ್ವರಿನ್ ಅನ್ನೋ ಟೈಟಲ್ ಅನ್ನ ತೆಗೆದುಬಿಟ್ಟು ವಾಟ್ ಇಫ್ ಡೆಡ್ಪೂಲ್ ರೀಶೇಪ್ಡ್ ದ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್. ಆದರೆ ನಾವು ನಮ್ಮ ವೋಲ್ವರಿನ್ ಅವ್ರನ್ನ ಮರೆಯೋ ಹಾಗಿಲ್ಲ, ಅದರಿಂದ ಡೆಡ್ಪೂಲ್ ಅಂಡ್ ವೋಲ್ವರಿನ್ ಸೂಪರ್ ಆಗಿದೆ. ಅದೇ ಇರಲಿ, ಈ ಫ್ರೇಮ್ ಗಳಾದ್ಮೇಲೆ ಟೀಸರ್ ತುಂಬಾ ಫಾಸ್ಟ್ ಆಗಿ ಓದಕ್ಕೆ ಪ್ರಯತ್ನ ಪಡುತ್ತೆ. ಆ ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ನಾನೊಂದು ಬಾಂಡ್ಲಿನ ನೋಟಿಸ್ ಮಾಡಿದೆ. ಆ ಬಾಂಡ್ಲಿ ಯಾರು ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತೇ ಇದೆ ಅನ್ಕೋತೀನಿ. ಚೇರ್ ಮೇಲೆ ಕೂತಿರೋ ಬಾಂಡ್ಲಿ ಯಾರು ಅಲ್ಲ, ಅದು ನಮ್ಮ ಪ್ರೊಫೆಸರ್ ಎಕ್ಸ್ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು. ಈ ಬಾಂಡ್ಲಿ ನಮ್ಮ ಪ್ರೊಫೆಸರ್ ಎಕ್ಸ್ ಅವರ ತಂಗಿ. ಈಕೆ ಹೆಸರು ಕ್ಯಾಸಾಂಡ್ರಾ ನೋವಾ. ಕಾಮಿಕ್ ಬುಕ್ಸ್ ಅಲ್ಲಿ ಈ ವಕ್ಕಯ್ಯ ನಮ್ಮ ಪ್ರೊಫೆಸರ್ ಎಕ್ಸ್ ಅವರ ಟ್ವಿನ್ ಸಿಸ್ಟರ್. ನಮ್ಮ ಪ್ರೊಫೆಸರ್ ಎಕ್ಸ್ ಅವರ ಹತ್ರ ಯಾವ್ಯಾವ ಪವರ್ ಇದೆಯೋ ಅದೇ ಸೇಮ್ ಪವರ್ ಈ ವಕ್ಕಯ್ಯನ ಹತ್ರನು ಇದೆ. ಆದರೆ ಅಕ್ಕ ಪ್ರೊಫೆಸರ್ ಎಕ್ಸ್ ತರ ಹೀರೋ ಅಲ್ಲ, ವಿಲನ್. ಎಷ್ಟು ಡೇಂಜರಸ್ ವಿಲನ್ ಅಂತ ಅಂದ್ರೆ, ಪ್ರಾಬಬ್ಲಿ ನನ್ನ ಪ್ರಕಾರ ಈ ಮೂವಿಯ ವಿಲನ್ ಇವಳೇ ಆಗಬಹುದು. ಯಾಕಂದ್ರೆ ಶಿ ಇಸ್ ಟು ಡೇಂಜರಸ್ ಬ್ರೋ, ಶಿ ಇಸ್ ಕ್ರೂಯಲ್. ಇದಾದ್ಮೇಲೆ ನೆಕ್ಸ್ಟ್ ಶಾಟ್ ಅಲ್ಲಿ ನಾವು ನಮ್ಮ ಡೆಡ್ಪೂಲ್ ನ ಯಾವುದೋ ಒಂದು ಬೆಡ್ ಮೇಲಿಂದ ಎದುಳ್ತಾ ಇರೋದನ್ನ ನೋಡಬಹುದು. ಆ ಬೆಡ್ ಬೇರೆ ಯಾವುದು ಅಲ್ಲ, ನಾವು ಥಾರ್ ರ್ಯಾಗ್ನರಾಕ್ ಅಲ್ಲಿ ನೋಡಿದ್ವಲ್ಲ ಅದೇ ಅಲ್ಕ್ ನ ಬೆಡ್ ತರ ಇದೆ. ಬಟ್ ಅದು ಅಲ್ಕ್ ನ ಬೆಡ್ ಅಲ್ಲ. ಆ ಬೆಡ್ ಅಲ್ಲಿ ಇರುವಂತಹ ಅಲ್ಗಳು ತುಂಬಾ ಉದ್ದಕ್ಕಿದಾವೆ, ನೋಡೋದಕ್ಕೆ ಯಾವುದೋ ಡೈನೋಸರ್ ನ ಅಲ್ಗಳ ತರ ಇದಾವೆ. ಡೈನೋಸರ್ ಅನ್ನೋ ಒಂದು ಪದ ಕಾಮಿಕ್ ಬುಕ್ಸ್ ಅಲ್ಲಿ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ ಗೊತ್ತಾ? ಸೇವೇಜ್ ಲ್ಯಾಂಡ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಈ ಸೇವೇಜ್ ಲ್ಯಾಂಡ್ ಅನ್ನ ಒಂದು ಏಲಿಯನ್ ಕ್ರಿಯೇಟ್ ಮಾಡಿರುತ್ತೆ. ಅದು ಯಾಕೋಸ್ಕರ ಗೊತ್ತಾ?
ಈ ನಮ್ಮ ಬಿಯಾಂಡರ್ಸ್ ಗಳಿದಾರಲ್ಲ ಅವರ ಆಟ ಪಾಠಕ್ಕಾಗಿ ಒಂದು ಪ್ಲಾನೆಟ್ ನ ಕ್ರಿಯೇಟ್ ಮಾಡಿರ್ತದೆ ಆ ಏಲಿಯನ್. ಈ ಪ್ಲಾನೆಟ್ ಅಲ್ಲೂ ಕೂಡ ಒಬ್ಬ ಸೂಪರ್ ಹೀರೋ ಇದ್ದಾನೆ, ಅವನ ಹೆಸರು ಕಸಾರ್ ಅಂತ. ಇವನೋ 100% ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ಮುಂದೆ ಸಿಕ್ಕೇ ಸಿಗ್ತಾನೆ, ಯಾವತ್ತಾದ್ರೂ ಒಂದಿನ ಸಿಕ್ಕೇ ಸಿಗ್ತಾನೆ. ಸೀಕ್ರೆಟ್ ವಾರ್ಸ್ ಅಲ್ಲಿ ಆದ್ರೂ ಬಂದು ಹೋಗ್ತಾನೆ ಬ್ರೋ, ಯಾಕಂದ್ರೆ ಸೀಕ್ರೆಟ್ ವಾರ್ಸ್ ತುಂಬಾ ವಾಸ್ಟ್ ಆಗಿದೆ. ಆದ್ರಿಂದ ಈ ಮೂವಿಯಲ್ಲಿ ಇವನೇನಾದ್ರೂ ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಮುಂದಿನ ಫ್ರೇಮ್ ಕಡೆ ಹೋಗೋಣ. ಮುಂದಿನ ಫ್ರೇಮ್ ಅಲ್ಲಿ ನಾವು ನೋಡಬಹುದು ನಮ್ಮ ಡೆಡ್ಪೂಲ್ ಯಾವುದೋ ಒಂದು ಕಸಿನೋ ಇಂದ ನಡ್ಕೊಂಡು ಬರ್ತಾ ಇದ್ದಾನೆ, ಅಂದ್ರೆ ಹೋಗ್ತಾ ಇದ್ದಾನೆ ಅಲ್ಲಿಂದ. ಅದಾದ್ಮೇಲೆ ನಾವು ಒಂದು ಇಂಟ್ರೆಸ್ಟಿಂಗ್ ಸೀನ್ ನೋಡ್ತೀವಿ, ಅದರಲ್ಲಿ ವೋಲ್ವರಿನ್ ತರನೇ ಹೇರ್ ಸ್ಟೈಲ್ ಮಾಡ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ಸೂಟ್ ಹಾಕೊಂಡು ಕೂತಿದ್ದಾನೆ. ಇವನ್ ಬೇರೆ ಯಾರು ಅಲ್ಲ, ಇದು ನಮ್ಮ ವೋಲ್ವರಿನ್, ಆದರೆ ನಮ್ಮ ವೋಲ್ವರಿನ್ ಬೇರೆ ವೇರಿಯಂಟ್, ಅನದರ್ ವೇರಿಯಂಟ್ ಆಫ್ ವೋಲ್ವರಿನ್ ಕಾಲ್ಡ್ ಪ್ಯಾಚ್. ಕಾಮಿಕ್ ಬುಕ್ಸ್ ಅಲ್ಲಿ ಒಂದ್ಸಲ ಏನಾಯ್ತು ಅಂತಂದ್ರೆ ನಮ್ಮ ವೋಲ್ವರಿನ್ ಈಲಿಂಗ್ ಪವರ್ ಕಡಿಮೆ ಆಗ್ತಾ ಬಂತು, ಆಗ ಅವನ ಕಣ್ಣಿಗೆ ಗಂಭೀರವಾಗಿ ಏಟಾಗಿದ ಕಾರಣದಿಂದ ಪ್ಯಾಚ್ ಹಾಕೋತಾನೆ ನಮ್ಮ ನಿಕ್ ಫ್ಯೂರಿ ತರ. ಆದವಾಗ ಅವನ ಕಾಸ್ಟ್ಯೂಮ್ ಕೂಡ ಚೇಂಜ್ ಮಾಡಿಕೊಂಡು ಪ್ಯಾಚ್ ಅಂತ ಹೆಸರಾಗುತ್ತೆ. ಅಷ್ಟೇ, ವೋಲ್ವರಿನ್ ನನ್ನ ಹೆಸರೇ ಇದೆ, ಬಟ್ ಅದನ್ನ ಪ್ಯಾಚ್ ಅಂತ ಕರಿತೀವಿ. ಅದಕ್ಕೆ ಈ ಕಾಮಿಕ್ ಬುಕ್ ನ ಹೆಸರು ವೋಲ್ವರಿನ್ ಪ್ಯಾಚ್. ಇದಾದ್ಮೇಲೆ ನಾವೊಂದು ಐಕಾನಿಕ್ ಸೀನ್ ನೋಡ್ತೀವಿ, ಅದೇನು ಅಲ್ಲ, ಅದು ನಮ್ಮ ಡೆಡ್ಪೂಲ್ ನ ಸೂಟಪ್ ಸೀನ್. ಸೂಟಪ್ ಸೀನ್ ಮಾತ್ರ ಎಷ್ಟು ಆಸಮ್ ಆಗಿತ್ತು ಅಂತಂದ್ರೆ ನಮ್ಮದನ್ನ ನಾವೇ ಬಡ್ಕೊಂಡಿದ್ದಳು ಅಂದ್ರೆ ಇದೆ. ಇವರು ಒಂದು ಹೊಸ ಬೆಲ್ಟ್ ಕೂಡ ನಮ್ಮ ಡೆಡ್ಪೂಲ್ ಗೆ ಸಿಕ್ಕಿದೆ, ತುಂಬಾ ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ. ಆತರ ಬೆಲ್ಟ್ ಏನಾದ್ರೂ ಆನ್ಲೈನ್ ಅಲ್ಲಿ ಬಿಟ್ರೆ ನಾನಂತೂ ಹಾಕೋಣ ಕಡಿ. ಗುರು ಟಿವಿ ಅವರು ನಮ್ಮ ಡೆಡ್ಪೂಲ್ ನ ಚಂದ ಸೂಟಪ್ ಮಾಡ್ತಾರೆ, ಗನ್ನು ಚಾಕು ಚೂರಿ ಕತ್ತಿಗಳನ್ನೆಲ್ಲ ಕೊಟ್ಟಿ ಕಳಿಸ್ತಾರೆ. ಆದ್ರೆ ನಮ್ಮ ಡೆಡ್ಪೂಲ್ ಏನ್ ಮಾಡ್ತಾನೆ, ಮುಂದಿನ ಶಾಟ್ ಅಲ್ಲಿ ಅವ್ರನ್ನೇ ಚುಚ್ಚುತ್ತಾನೆ, ಮುಖ ಮೂತಿ ನೋಡ್ತಾ ಇಲ್ಲ, ಚಾಕ ತಾಂಡ್ ಹೊಡಿತಾನೆ, ಕುಟ್ಟಿ ಕುಟ್ಟಿ ಕೊಲ್ತಾ ಇದ್ದಾನೆ. ಇಂತ ಒಂದು ಆರ್ ರೇಟೆಡ್ ಸೀನ್ ಗಳಲ್ವಾ ನಾವು ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಇಂದ ಕೇಳಿದಿತ್ತು, ಇಂತಹ ಒಂದು ಬ್ರುಟಾಲಿಟಿ ಸೀನ್ ಗಳನ್ನಲ್ವಾ ನಾವು ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಅವ್ರನ್ನ ಕೇಳಿದಿತ್ತು, ಅವರು ಕೊಡ್ತಾ ಇದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಾರ್ವೆಲ್ ಅವರೇ. ಹಾಗೆ ನಾವು ಈ ಸೀನ್ ಅನ್ನ ಗಮನಿಸಿದ್ರೆ ಇದು ನಮ್ಮ ಏಜ್ ಆಫ್ ಅಲ್ಟ್ರಾನ್ ಮೂವಿಯ ಸೀನ್ ಅನ್ನ ರಿಸೆಂಬಲ್ ಮಾಡುತ್ತೆ. ಹೇಗೆ ಬ್ರೋ ಅಂತ ನೀವು ಕೇಳಿದ್ರೆ ಮೊದಲೇ ಮಾನಿಟರ್ ನೋಡಿದ್ರಲ್ಲ. ಹಾಗೆ ನಾನು ಮೊದಲೇ ಹೇಳಿದಾಗೆ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ನಡೆದಿರುವಂತಹ ಅತ್ಯಂತ ಅದ್ಭುತವಾದ ಘಟನೆಗಳಲ್ಲಿ ನಮ್ಮ ಡೆಡ್ಪೂಲ್ ಇಂಟರ್ವ್ಯೂಯರ್ ಮಾಡಿ ಅಲ್ಲಿನ ನೆಕ್ಸಸ್ ಈವೆಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾನೆ. ಆದರೆ ಟಿವಿ ಎದುರು ನಮ್ಮ ಡೆಡ್ಪೂಲ್ ನ ಕಳಿಸೋದಕ್ಕೆ ಆ ನೆಕ್ಸಸ್ ಈವೆಂಟ್ ಗಳನ್ನ ಪ್ರಿವೆಂಟ್ ಮಾಡೋದಕ್ಕೆ, ಆದ್ರೆ ಇಲ್ಲಿ ನಮ್ಮ ಡೆಡ್ಪೂಲ್ ಮಾಡ್ತಾ ಇರೋದೇನು ನೆಕ್ಸಸ್ ಈವೆಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಆದ್ರಿಂದ ಮಿನಿಟ್ ಮೆನ್ಸ್ ಗಳು ನಮ್ಮ ಡೆಡ್ಪೂಲ್ ವಿರುದ್ಧ ಬಿದ್ದಾಗ ನಮ್ಮ ಡೆಡ್ಪೂಲ್ ಅವರನ್ನ ಇಲ್ಲಿ ಸಾಯಿಸ್ತಾನೆ ಅಷ್ಟೇ. ಆದ್ರೆ ನನ್ನ ಪ್ರಕಾರ ನನ್ನ ಥಿಯರಿ ಏನು ಅಂತಂದ್ರೆ ಇಲ್ಲಿ ನೆಕ್ಸಸ್ ಈವೆಂಟ್ ಅನ್ನುವಂತ ಒಂದು ಸಬ್ಜೆಕ್ಟೇ ಬರೋದಿಲ್ಲ, ಇಲ್ಲಿ ನಮ್ಮ ಟಿವಿ ಅದವರು ಯಾವುದೋ ಒಂದು ಮಿಷನ್ ಗೆ ಕಳ್ತಿರ್ತಾರೆ. ಆದ್ರೆ ನಮ್ಮ ಡೆಡ್ಪೂಲ್ ಆ ಮಿಷನ್ ನಲ್ಲಿ ಯಾವುದೋ ಒಂದು ಕಾರಣದಿಂದ ಆ ಮಿಷನ್ ನ ಅಲ್ಲಿಗೆ ಬಿಟ್ಬಿಟ್ಟು ಅವನಿಗನ್ಸಿದ್ದನ್ನ ಮಾಡಕ್ ಹೋಗ್ತಾನೆ. ಆಗ ಟಿವಿ ಅದವರು ಅವನ್ನ ತಡೆಯೋದಕ್ಕೆ ಹೋಗ್ತಾರೆ, ಆಗ ಟಿವಿ ಅದವ್ರನ್ನ ನಮ್ಮ ಡೆಡ್ಪೂಲ್ ಸಾಯಿಸೋದಿಕ್ಕೆ ಮುಂದಾಗ್ತಾನೆ. ಇದಲ್ಲಾದ್ಮೇಲೆ ನಾವು ಮುಂದಿನ ಫ್ರೇಮ್ ಕಡೆ ಹೋದ್ರೆ ಮುಂದಿನ ಫ್ರೇಮ್ ಅಲ್ಲಿ ನಾವು ಒಂದು ಐಕಾನಿಕ್ ಸೀನ್ ನೋಡ್ತೀವಿ, ಅದು ತುಂಬಾ ಆಸಮ್ ಆಗಿರುವಂತಹ ಆಕ್ಷನ್ ಪ್ಯಾಕ್ಡ್ ಸೀನ್. ಈ ಸೀನ್ ಬ್ಯಾಕ್ ಗ್ರೌಂಡ್ ನಾವು ಗಮನಿಸಿದ್ರೆ ಅಲ್ಲಿ 20th century ಲೋಗೋ ಬಿದ್ದಿರೋದನ್ನ ನಾವಿಲ್ಲಿ ಗಮನಿಸಬಹುದು. 20th century ಸಂಪೂರ್ಣ ಲೋಗೋ ಬಿದ್ದಿದೆ ಅಂತಂದ್ರೆ 20th century ಎಷ್ಟೆಲ್ಲ ಮೂವಿಗಳಿದಾವೆ ಅಂತ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಅವೆಲ್ಲವೂ ಇಲ್ಲಿ ಕ್ಯಾನನ್ ಇವೆಂಟ್ ಆಗ್ತಾವ. ಆದ್ರೆ ಏನಾದ್ರೂ ಆದ್ರೆ ಸೀಕ್ರೆಟ್ ವರ್ಸ್ ಅಲ್ಲಿ ನಾವು ಅವತಾರ ಅಲ್ಲಿರುವಂತಹ ಮನುಷ್ಯಗಳನ್ನ ನೋಡಬೇಕಾಗುತ್ತೆ. ಇದಾದ್ಮೇಲೆ ನಾವು ನೆಕ್ಸ್ಟ್ ಫ್ರೇಮ್ ಕಡೆ ಹೋದ್ರೆ ಒಬ್ಬ ಟಿವಿ ಅದ ಮನುಷ್ಯ ನಮ್ಮ ಡೆಡ್ಪೂಲ್ ಹತ್ರ ಸಹಾಯ ಕೇಳ್ತಾ ಇದ್ದಾನೆ. ಆದ್ರೆ ಅವಾಗ ಅವನ್ನ ಏನು ನುಂಗಳುತ್ತೆ, ಈ ತರ ನುಂಗಳುವಂತ ಒಂದು ಕ್ಯಾರೆಕ್ಟರ್ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಅಲಾಯತ್, ಅದು ವಾಯ್ಡ್ ಅಲ್ಲಿರುವಂತಹ ಅಲಾಯತ್. ಹಾಗೆ ನಮ್ಮ ಕಣ್ಗಳನ್ನ ಆ ಸೀನ್ ಅಲ್ಲಿ ಅತ್ತ ಇತ್ತ ಅಲ್ಲಾಡ್ತಾರೆ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕದ ಫಸ್ಟ್ ಅವೆಂಜರ್ ಮೂವಿಯಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕ ಅವರು ಯೂಸ್ ಮಾಡಿದ್ರಲ್ಲ ಅದೇ ಬೈಕ್ ಇಲ್ಲಿದೆ. ಇದೆಲ್ಲಾದ್ಮೇಲೆ ನಾವು ಒಬ್ಬ ವ್ಯಕ್ತಿನ ನೋಡಬಹುದು, ಅವ್ರು ನೋಡೋದಕ್ಕೆ ಸೇಮ್ ನಮ್ಮ ಡಾಕ್ಟರ್ ಡೂಮ್ ನ ಕಾಸ್ಟ್ಯೂಮ್ ಹಾಕೊಂಡೇ ನಿಂತಿದ್ದಾರೆ. ಹಾಗೆ ಸೈಡ್ ನೋಡಿದ್ರೆ ನೀವು ನಮ್ಮ ಎಲಿ ಕ್ಯಾರಿಯರ್ ಅಲ್ಲಿ ಬಿದ್ದಿರೋದನ್ನ ನೋಡಬಹುದು. ಗುರು ನೀವು ಇಲ್ಲಿ ಗಮನಿಸಬಹುದು, ಈ ಟೀಸರ್ ಅಲ್ಲಿ ನಮಗೆ ಜಾಸ್ತಿ ತೋರಿಸಿರುವಂತದ್ದೇ ವಾಯ್ಡ್ ನ ಸೀನ್. ಈ ವಾಯ್ಡ್ ಸೀನ್ ಅಲ್ಲಿ ಎಷ್ಟೋ ಸೂಪರ್ ಹೀರೋಗಳು ಸೂಪರ್ ವಿಲನ್ ಗಳು ಎಲ್ಲರೂ ಇಲ್ಲಿ ಬಂದಿಯಾಗಿದ್ದಾರೆ, ಇಲ್ಲೆಲ್ಲ ಸಿಗಾಕೊಂಡ್ಬಿಟ್ಟಿದ್ದಾರೆ. ನಮ್ಮ ಡೆಡ್ಪೂಲ್ ಏನಾದ್ರೂ ಇವರನ್ನೆಲ್ಲ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಏನಾದ್ರು ಪ್ರಯತ್ನ ಪಡ್ತಾ ಇದ್ದಾನೆ. ಹಾಗೆ ನಾವು ಮುಂದಿನ ಶಾಟ್ ಕಡೆ ಹೋದ್ರೆ ನಾವು ನಮ್ಮ ಪೈರೋನ ನೋಡಬಹುದು, ಅವನು ಕೂಡ ಈ ಮೂವಿಯಲ್ಲಿ ರಿಟರ್ನ್ ಆಗ್ತಾ ಇದ್ದಾರೆ. ಇವನನ್ನ ನಾವು ಕೊನೆದಾಗಿ X-Men 3 ದ ಲಾಸ್ಟ್ ಸ್ಟ್ಯಾಂಡ್ ಮೂವಿಯಲ್ಲಿ ನೋಡಿದ್ದು. ಆಮೇಲೆ ಯಾರೊಬ್ರು ಪುಣ್ಯಾತ್ಮರು ನಮ್ಮ ಡೆಡ್ಪೂಲ್ ನ ಒದ್ದು ಬಿಸಾಡ್ತಾರೆ, ಅವನು ಹೋಗಿ ಡೈರೆಕ್ಟ್ ಆಗಿ 20th century ಲೋಗೋ ಇತ್ತಲ್ಲ ಅದ್ರ ಮೇಲೆ ಬಿದ್ದೋಗ್ತಾನೆ. ನಾನು ಯಾಕೆ ಅವ್ರನ್ನ ಪುಣ್ಯಾತ್ಮರು ಅಂತ ಇದ್ದೀನಿ ಅಂತ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದು ಯಾರು ಅಲ್ಲ, ನಮ್ಮೆಲ್ಲರ ಪ್ರೀತಿಯ ವಿಲ್ಬರೇ. ಗುರು, ಈ ಸೀನ್ ಅಲ್ಲಿ ನಮ್ಮ ಡೆಡ್ಪೂಲ್ ಬಿದ್ದಿರುವಂತಹ ಸೀನ್ ಅನ್ನ ನೀವು ಹಾಗೆ ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಅಲ್ಲಿ ಸೀಕ್ರೆಟ್ ವಾರ್ಸ್ ನ ಒಂದು ಕಾಮಿಕ್ ಬುಕ್ ಬಿದ್ದಿದೆ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಸೀಕ್ರೆಟ್ ವಾರ್ಸ್ ನ ಇಶ್ಯೂ ನಂಬರ್ 5. ಈ ಸೀಕ್ರೆಟ್ ವಾರ್ಸ್ ನ 9 ಇಶ್ಯೂಗಳನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಐ ಹೋಪ್ ಡೆಡ್ಪೂಲ್ 3 ಅಲ್ಲಿ ನಮಗೆ ಡಾಕ್ಟರ್ ಡೂಮ್ ಸಿಗಬಹುದು. ಸೊ ಇಲ್ಲಿಗೆ ಈ ಟೀಸರ್ ಕಂಪ್ಲೀಟ್ ಆಗಿ ಎಂಡ್ ಆಗುತ್ತೆ. ನಿಮ್ಗೆ ಇನ್ನು ಏನಾದ್ರು ಈ ಟೀಸರ್ ಅಲ್ಲಿ ಡೌಟ್ ಗಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು, ನಾನು ಅದಕ್ಕೆ ಆನ್ಸರ್ ಮಾಡೇ ಮಾಡ್ತೀನಿ. ಡೆಡ್ಪೂಲ್ 3 ಬಗ್ಗೆ ಮಾತಾಡೋದು ತುಂಬಾನೇ ಇದೆ. ಸ್ಪೈಡರ್ ಮ್ಯಾನ್ ಅಕ್ರಾಸ್ ದಿ ಸ್ಪೈಡರ್ ವರ್ಸ್ ಪಾರ್ಟ್ 2 ಬೇಕಾ ಅಥವಾ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಲ ನೀವೇ ಹೇಳಿ. ಇನ್ನು ಟ್ರೈಲರ್ ಬರೋದ್ರಲ್ಲಿದೆ, ಇನ್ನು HK ಇನ್ಫಾರ್ಮೇಶನ್ ಗಳು ನಮಗೆ ಸಿಗೋದ್ರಲ್ಲಿದ್ದಾವೆ, ಇನ್ನು HK ಮಾತಾಡೋದು ಡೆಡ್ಪೂಲ್ ಬಗ್ಗೆ ಇದೆ ಅಂತ ಹೇಳ್ತಾ ನಾನು ಡೆಡ್ಪೂಲ್ 3 ರಿಯಾಕ್ಷನ್ ವಿಡಿಯೋ ಕೂಡ ಮಾಡಿದ್ದೆ. ಆದ್ರೆ ನನ್ನ ಫೋನ್ ಅಲ್ಲಿ ರೆಕಾರ್ಡ್ ಮಾಡಿದ್ನಲ್ಲ, ಕ್ವಾಲಿಟಿ ಅಷ್ಟೊಂದಿರಲಿಲ್ಲ, ಅದಕ್ಕೋಸ್ಕರ ಡಿಲೀಟ್ ಮಾಡಾಕ್ತೆ. ನೀವು ಬೇಕು ಅಂತಂದ್ರೆ ಅದನ್ನ